ನಾನು ಬಂದೇ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದ ಶುಭ ಸುದ್ದಿಯ ಹೊತ್ತು ಬಂದೆ ಎಲ್ಲರಿಗೂ ನಮಸ್ಕಾರ ವ್ಯಕ್ತಿಗಳಿಗೆ ಹಣ ಆಸ್ತಿ ಸಂತೋಷ ನೆಮ್ಮದಿ ಸಿಗುವಂತಹ ಹಲವು ಸೂಚನೆಗಳು ಹಸ್ತದಲ್ಲಿವೆ ಆ ಬಗ್ಗೆ ಇದಕ್ಕಿಂತ ಮೊದಲು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಹಾಗೆಯೇ ಮತ್ತೊಂದು ಸೂಚನೆಯನ್ನು ಇಂದು ನಿಮ್ಮ ಜೊತೆಗೆ ಕುಳಿತು ಮಾತನಾಡಬೇಕೆಂದಿದ್ದೇನೆ ವಿದೇಶ ಪ್ರಯಾಣ ವಿದೇಶದಿಂದ ಹಣ ಬರುವುದು ಮಕ್ಕಳಿಂದ ಪ್ರೀತಿ ಸಹಕಾರ ಹಾಗೂ ನೆನೆಸಿರದ ಸಮಯದಲ್ಲಿ ಹೆಚ್ಚಿನ ಹಣಕಾಸಿನ ಆದಾಯದಿಂದ ಜೀವನ ಹೇಗೆ ಸುಖಮಯವಾಗಿ ಆನಂದ ಸಾಗರ ನಮ್ಮ ಸಂಸಾರ ಎಂದು ಸಂತೋಷ ಪಡುವವರು ಸೂಚನೆ ಇರುವ ಹಸ್ತಗಳ ಬಗ್ಗೆ ಹೇಳುವ ಮೊದಲು ನಿಮಗೆಲ್ಲರಿಗೂ ಮಾಣ್ಯಾ ಟ್ಯಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಗಳು ಇಷ್ಟ ಆದುದರಿಂದ ನೀವು ಆಸಕ್ತಿಯಿಂದ ನೋಡುತ್ತಿದ್ದೀರಿ ಆದರೆ ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯುತ್ತಿದ್ದೀರಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನೋಡಿ ಕೆಳಗೆ ಹೆಬ್ಬೆಟ್ಟು ಮೇಲೆತ್ತಿದಂತೆ ತೋರುವ ಗುರುತು ಇದೆ ಅದನ್ನು ಒಮ್ಮೆ ಬೆರಳಿನಿಂದ ಒತ್ತಿದರೆ ಲೈಕ್ ಆಗುತ್ತದೆ ಆಮೇಲೆ ಶೇರ್ ಎಂದು ಬರೆದಿರುವ ಜಾಗದಲ್ಲಿ ಒತ್ತಿದರೆ ಶೇರ್ ಎಂದು ಬರೆದಿರುವ ಜಾಗದಲ್ಲಿ ಒತ್ತಿದರೆ ನೀವು ಶೇರ್ ಮಾಡಿದ್ರಿ ನೀವು ಹಣ ಕೊಡಬೇಕಾಗಿಲ್ಲ ಇದುವರೆಗೂ ನೀವು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡಬಾರದು ಆದರೆ ಲೈಕ್ ಮತ್ತು ಶೇರನ್ನು ಎಲ್ಲ ಕಾರ್ಯಕ್ರಮ ಎಲ್ಲ ವಿಡಿಯೋ ನೋಡಿದ ಕೂಡಲೇ ಮಾಡಬೇಕು ಅದಕ್ಕಾಗಿ ನೀವು ಹಣ ಕೊಡಬೇಕಾಗಿಲ್ಲ ಹಣವೂ ಬೇಕಾಗಿಲ್ಲ ನಿಮ್ಮ ಸಹಕಾರ ಮಾತ್ರ ಸಾಕು ಸಬ್ಸ್ಕ್ರೈಬ್ ಮಾಡೋರು ಏನು ಹಣ ಕೊಡಬೇಕಾಗಿಲ್ಲ ಅದೆಲ್ಲವೂ ಫ್ರೀಯಾಗಿ ನಿಮಗೆ ದೊರೆಯುವಂಥದ್ದು ಅದಕ್ಕಾಗಿ ವಿಡಿಯೋದ ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಜಾಗದಲ್ಲಿ ಬೆರಳಿನಿಂದ ಒತ್ತಿದರೆ ಸಾಕು ಒಮ್ಮೆ ಮಾತ್ರ ಹೀಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೇ ಖರ್ಚಿಲ್ಲದೆ ನಮಗೆ ಸಪೋರ್ಟ್ ಮಾಡಿದಂತಾಗುತ್ತದೆ ಅಂದರೆ ನೀವು ನಮಗೆ ಸಪೋರ್ಟ್ ಮಾಡಿದಂತಾಗುತ್ತದೆ ಅದಕ್ಕಾಗಿ ನೀವೇನು ದುಡ್ಡು ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು ನಮಗೆ ಸಪೋರ್ಟ್ ಮಾಡಿದ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ಎಲ್ಲ ಕಾರ್ಯಕ್ರಮ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಬಹುದು ಎಲ್ಲ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದಾಗ ನಿಮಗೂ ಹೆಚ್ಚಿನ ಧೈರ್ಯ ಬರುತ್ತದೆ ತಾವು ಮಾಡಬೇಕಾದ ಕೆಲಸದ ಬಗ್ಗೆ ತಿಳುವಳಿಕೆ ಬರುತ್ತದೆ ನಿಮ್ಮ ಭವಿಷ್ಯವನ್ನು ನೀವೇ ತಿಳ್ಕೋಬಹುದು ನಿಮ್ಮ ಅಕ್ಕಪಕ್ಕದವರ ಭವಿಷ್ಯವನ್ನು ನೀವು ಹೇಳುವುದರಿಂದ ಅವರಿಗೂ ಸಂತೋಷವಾಗುತ್ತದೆ ನೀವು ಸಂತೋಷ ಪಡಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಅದೇ ನಾವು ನಿಮ್ಮಿಂದ ನಿರೀಕ್ಷಿಸುವುದು ಹೆಚ್ಚು ವಿಷಯ ತಿಳಿದು ನೀವು ಜಾಣರಾಗಬಹುದು ಈಗ ವಿಷಯಕ್ಕೆ ಬರುತ್ತೇನೆ ಮೊದಲೇ ಹೇಳಿದಂತೆ ಪ್ರತಿಯೊಂದು ಪರ್ವಗಳು ಅಲ್ಲಿರುವ ರೇಖೆಗಳು ಹಾಗೆಯೇ ಭಾಗ್ಯರೇಖೆ ಹೃದಯ ರೇಖೆ ಜ್ಞಾನ ರೇಖೆಗಳು ಶಕ್ತಿಯುತವಾಗಿದ್ದರೆ ಅಂದರೆ ಯಾವುದೇ ದೋಷ ಫಲಗಳು ಇಲ್ಲದಿದ್ದರೆ ಯಾವ್ದು ನೋಡಿ ಈಗ ಇದು ಭಾಗ್ಯರೇಖೆ ಇದು ಭಾಗ್ಯರೇಖೆ ಇದು ಹೃದಯ ರೇಖೆ ಇದು ಜ್ಞಾನ ರೇಖೆ ಈ ರೇಖೆಗಳು ಯಾವುದು ದೋಷವಿಲ್ಲದೆ ದೋಷ ಫಲಗಳಿಲ್ಲದೆ ಎದ್ದು ಕಾಣುವಂತಿದ್ದರೆ ಒಂದು ಸ್ವಲ್ಪ ನಿಮ್ಗೆ ಕೆಂಪಾಗಿ ಅಂದರೆ ಗುಲಾಬಿಯ ಬಣ್ಣದಲ್ಲಿರುವಂತಹ ಕೈಗಳಾದರೆ ಹೆಚ್ಚು ಫಲಕಾರಿ ಹಾಗೂ ಇದು ಎದ್ದು ಕಾಣುವಂತಿದ್ದರೆ ಈ ಗೆರೆಗಳೆಲ್ಲವೂ ಎದ್ದು ಕಾಣುವಂತಿರಬೇಕು ಅಗಲವಾಗಿರಬಾರದು ಜಾಸ್ತಿ ಅಗಲವಾಗಿರಬಾರದು ಗೀರಳದಂತೆ ಇರಬೇಕು ಹಾಗೂ ಅದಕ್ಕೆ ಯಾವ ಅಡ್ಡರೇಖೆಗಳು ಬಂದಿರಬಾರದು ಅಡ್ಡರೇಖೆಗಳು ಅಡ್ಡವಾಗಿ ತಾಗಿರಬಾರದು ಹಾಗೆ ಇವೆಲ್ಲವೂ ಉಬ್ಬಿರಬೇಕು ಯಾವ ಪರ್ವಗಳು ಯಾವುದಿದೆಯೋ ಅದು ಉಬ್ಬಿದಂತಿರಬೇಕು ಆಮೇಲೆ ಅದರ ಮೇಲಿರುವಂಥ ಗೆರೆಗಳಿಗೆ ಯಾವ ದೋಷ ಪರ್ವಗಳು ಇರಬಾರದು ಇಂಥವು ಶಕ್ತಿಯುತವಾಗಿರುತ್ತದೆ ಅಂತ ಹೇಳ್ತದೆ ಅಂತಹ ವ್ಯಕ್ತಿಗಳ ಅವರು ಮಾಡುವ ಉದ್ಯೋಗದಿಂದ ಹೆಚ್ಚು ಹೆಚ್ಚು ಆದಾಯ ಬಂದು ಹೆಚ್ಚು ಜನರಿಗೆ ನೆರವಾಗಿ ಜನಪ್ರಿಯ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಅಂತಹ ಚಿಹ್ನೆಗಳಿರುವ ಹಸ್ತದ ಬಗ್ಗೆ ಈ ಮೊದಲು ಒಂದು ವಿಡಿಯೋ ಮಾಡಿದ್ದೇನೆ
ಅದನ್ನು ನೀವು ನೋಡಬಹುದು. ಆದರೆ ಇಂದು ನಾನು ಬೇರೆ ರೀತಿಯ ಒಂದು ಹಸ್ತದ ಬಗ್ಗೆ ಹೇಳುತ್ತೇನೆ. ಈಗ ನಿಮ್ಮ ಹಸ್ತಗಳನ್ನು ಪರಿಶೀಲಿಸಿ, ಇದು ನಿಮ್ಮ ಹಸ್ತ ಅಂತ ತಿಳ್ಕೊಳ್ಳಿ. ಇದು ಶುಕ್ರ ಪರ್ವ. ಇಲ್ಲಿಂದ ಇಲ್ಲಿವರೆಗೆ ಶುಕ್ರ ಪರ್ವ. ಈ ಶುಕ್ರ ಪರ್ವ ನಮ್ಮ ಜೀವನದ ಸುಖ ದುಃಖಗಳನ್ನು, ಸಂತಾನ ಗುಣಗಳನ್ನು, ಆಸ್ತಿ ಅಂತಸ್ತುಗಳನ್ನು ಸೂಚಿಸುತ್ತದೆ. ಶುಕ್ರ ಜೀವನವನ್ನು ಒಳಕುಳ್ಳದಾಗಿ ಮಾಡುತ್ತದೆ, ಅಂದರೆ ವ್ಯಕ್ತಿಯನ್ನು ಅತ್ಯುನ್ನತ ಸ್ಥಾನಕ್ಕೇರಿಸುತ್ತದೆ. ಹಾಗೆಯೇ ದೋಷಕಾರಕವಾಗಿ ಪರಿಣಮಿಸಿದರೆ ಎಲ್ಲವೂ ಗಾಳಿ ಗೋಪುರದಂತೆ ನೆಲಕ್ಕೆ ಉರುಳುತ್ತದೆ. ಇದರಲ್ಲಿ ನಿಮಗೆ ಸುಖ ದುಃಖವೂ ಅಡಗಿದೆ ಅಂತ ಅದರ ಅರ್ಥ. ಆದುದರಿಂದ ಶುಕ್ರನಿಂದ ಫಲ ದೊರೆಯಬೇಕಾದರೆ ಅದು ಹುಬ್ಬಿ ಹಲವು ಉತ್ತಮ ಚಿಹ್ನೆಗಳನ್ನು ಹೊಂದಿರಬೇಕಾಗುತ್ತದೆ. ಇದು ಹುಬ್ಬಿ, ಅದರ ಮೇಲೆ ಉತ್ತಮ ಫಲಗಳು, ಒಳ್ಳೆಯ ಫಲಗಳು ಇರಬೇಕಾಗುತ್ತೆ. ಈಗ ನೋಡಿ ಶುಕ್ರ ಪರ್ವ. ಇಲ್ಲಿ ಲಂಬವಾಗಿ ನೋಡಿ, ಈ ಬೆರಳಿನವರೆಗೆ ಬಂದಿರುತ್ತದೆ. ಹಿಂಗೆ ಲಂಬವಾಗಿ ಗೆರೆಗಳು ಎಂದರೆ ಇದರ ಮಧ್ಯ ತನಕ, ಇಲ್ಲಿ ತನಕ ಬಂದಿರುತ್ತೆ ನೋಡಿ. ಇಲ್ಲಿ ಈ ಮಟ್ಟಕ್ಕೆ ಬಂದಿರಬೇಕು. ಈಗ ಲಂಬ ರೇಖೆಗಳು, ಹೀಗೆ ಲಂಬವಾದ ರೇಖೆಗಳು. ಈಗ ನೋಡಿ ಶುಕ್ರಮಂಡಲ ಕೆಳಗೆ ಇಲ್ಲಿ ಈ ರೀತಿಯ ಲಂಬವಾದ ರೇಖೆಗಳು ಹೆಬ್ಬೆರಳಿನ ಸಮಾನವಾಗಿ ಇದರ ಇಲ್ಲಿವರೆಗೆ ಬಂದಿರಬೇಕು ಅಂತ ಅರ್ಥ. ಅಂದರೆ ಇದರ ಮಧ್ಯಭಾಗದವರೆಗೆ ಇಲ್ಲಿವರೆಗೂ ಬೆಳೆದಿರಬೇಕು, ಅಂದರೆ ಇಲ್ಲಿಗೆ ಬೆಳೆದಿರಬೇಕು, ಇಲ್ಲೇ ಬೆಳೆದಿರಬೇಕು ಮೊದಲು. ಅಂದರೆ ಈ ವ್ಯಕ್ತಿ ಮಾಡುವಂತಹ, ಇಂತಹ ವ್ಯಕ್ತಿ, ಈ ರೇಖೆ ಇರುವಂತಹ ವ್ಯಕ್ತಿಗಳು ಮಾಡುವಂತಹ ಎಲ್ಲಾ ವ್ಯವಹಾರ ಉದ್ಯೋಗಗಳಲ್ಲಿ ಯಶಸ್ವಿಯಾಗಿ ಹೇರಳ ಧನಲಾಭವಾಗುತ್ತದೆ. ಮೊದಮೊದಲು ಕೊಂಚ ಸೋಮಾರಿತನ ತೋರಿದರೂ ಇಂತಹ ವ್ಯಕ್ತಿಗಳು ಬರುಬರುತ್ತಾ ಎಲ್ಲಾ ವಿಷಯದಲ್ಲೂ ಜವಾಬ್ದಾರಿಯಿಂದ ಶ್ರಮಪಟ್ಟು ಕೆಲಸ ಮಾಡಿ ಎಲ್ಲರಿಂದಲೂ ಸೈ ಎನಿಸಿಕೊಳ್ಳುತ್ತಾರೆ. ಅಂತಹ ವ್ಯಕ್ತಿಗಳು ಯೋಚಿಸಿರದಂತಹ ಆದಾಯ ಬರುತ್ತದೆ. ಅವರು ಯೋಚಿಸಿರದಂತಹ ಆದಾಯ ಅವರದಾಗುತ್ತದೆ. ಜೀವನದಲ್ಲಿ ಸಂತೋಷ, ಆಹ್ಲಾದ ಅನುಭವಿಸುತ್ತಾರೆ. ಬೇರೆಯವರು ಅವರ ಆರ್ಥಿಕ ಬೆಳವಣಿಗೆ ಕಂಡು ಅಸೂಯ ಪಡುತ್ತಾರೆ. ಅವರ ಆರ್ಥಿಕ ಸ್ಥಿತಿ ಕಂಡು ಅಸೂಯ ಪಡುತ್ತಾರೆ. ಒಂದು ವೇಳೆ ಈ ರೇಖೆಗಳು ಹೀಗೆ ಶಾಖಾ ರೇಖೆಗಳನ್ನು ಹೊಂದಿ, ಈ ರೇಖೆಗಳು ಹೀಗೆ ಶಾಖಾ ರೇಖೆಗಳನ್ನು ಹೊಂದಿ ಅವು ಚಂದ್ರಪರ್ವದತ್ತ ಬಾಗಿದ್ದರೆ ಅವರು ಪರ ಊರಿನಲ್ಲೂ ತನ್ನ ವ್ಯವಹಾರವನ್ನು ಬೆಳೆಸುತ್ತಾರೆ. ಬೇರೆ ಬೇರೆ ರಾಜ್ಯ ಮತ್ತು ದೇಶಗಳಲ್ಲೂ ವ್ಯವಹಾರ ಅಥವಾ ಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡುತ್ತಾರೆ. ಉದ್ಯೋಗ ಆಗಿರ್ಬೋದು ಅಥವಾ ವ್ಯವಹಾರ ಆಗಿರ್ಬೋದು, ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಒಂದು ವೇಳೆ ಈ ಗೆರೆಗಳ ಮೇಲೆ ಹೀಗೆ ಅಡ್ಡಗೆರೆಗಳಿದ್ದರೆ ಇವು ಜಾಲರಿ ಅಂತ ಕಂಡುಬಂದರೆ ಆಮೇಲೆ ಅಡ್ಡಗೆರೆಗಳು ಬಂದು ಜಾಲರಿ ಅಂತ ಕಾಣಿಸಿದರೆ ಆ ವ್ಯಕ್ತಿ ಯಾವಾಗಲೂ ಸಮಸ್ಯೆಗಳಿಂದ ಹೊರಬರಲಾರದೆ ಒದ್ದಾಡುವ ಸ್ಥಿತಿಯಲ್ಲಿ ಬದುಕಬೇಕಾಗುತ್ತದೆ ಎಂದು ತಿಳಿಯಬೇಕು. ಅಂದರೆ ಇದು ದೋಷ ಸೂಚಕ ಎಂಬುದನ್ನು ತಿಳಿಯಬೇಕು.
ಎಂದು ತಿಳಿಯಬೇಕು. ಹೆಬ್ಬೆರಳಿನ ಬುಡದಲ್ಲಿ ಹೀಗೆ, ಹೆಬ್ಬೆರಳಿನ ಬುಡದಲ್ಲಿ ಇಲ್ಲಿ ಹೀಗೆ 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 ಗೆರೆಗಳಿದ್ದು ಅದು ಎದ್ದು ಕಾಣುವಂತಿದ್ದರೆ ಅದು ಎದ್ದು ಕಾಣುವಂತ ಗೆರೆಗಳನ್ನು ಪರಿಶೀಲಿಸಿ ಅವು ಮಕ್ಕಳಿಂದ ಅವರಿಗೆ ಪ್ರೀತಿ ನೆರವು ದೊರೆಯುವುದರಿಂದ ವೃದ್ಧಾಪ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯ ಎಂದು ತಿಳಿಯಬೇಕು. ಅಂದರೆ ಈ ಕೆರೆಗಳು ಮಕ್ಕಳಿಂದ ಅವರಿಗೆ ದೊರೆಯುವ ಸೌಲಭ್ಯ ಸುಖ ಸಂತೋಷವನ್ನು ತಿಳಿಸುತ್ತದೆ. ಇದು ಹೆಂಗಿರಬೇಕು? ಎದ್ದು ಕಾಣಿಸುವಂತಿರಬೇಕು. ಇದು ಅವರ ಮಕ್ಕಳನ್ನು ತಿಳಿಸುತ್ತದೆ, ಇದು ದೋಷವನ್ನು ತಿಳಿಸುತ್ತದೆ, ಇದು ಉತ್ತಮ ಫಲವನ್ನು ತಿಳಿಸುತ್ತದೆ. ಇಂತಹ ಹಲವು ಕಾರ್ಯ ವಿಚಾರಗಳು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿದೆ. ಅಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ನಿಮಗೆ ಧನ್ಯವಾದ.